ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಜೋಡಿ ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲೇ ಯಶವಂತ ಜ್ಯೋತಿ ಅಂತ್ಯಕ್ರಿಯೆ ನಡೆದಿದ್ದು ಇಂದ್ರಾಳಿಯ ಸ್ಮಶಾನದಲ್ಲಿ ರಾತ್ರಿ 1 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿದೆ. ಇಂದ್ರಾಳಿಯ ಸ್ಮಶಾನದಲ್ಲಿ ರಾತ್ರಿ 1 ಗಂಟೆಗೆ ಇಬ್ಬರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ ಪೋಷಕರು. ಅಂತ್ಯಕ್ರಿಯೆ ಪೂರೈಸಿ ಚಿತಾಭಸ್ಮವನ್ನು ಕೊಂಡೊಯ್ದಿದ್ದಾರೆ ಕುಟುಂಬಸ್ಥರು. ಶವ ಸಂಪೂರ್ಣ ಸುಟ್ಟು ಕರಕಲಾಗಿದ್ದರಿಂದ ಅಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ನಡೆಸಿ ಬೆಂಗಳೂರಿಗೆ ಹೊರಟಿದ್ದಾರೆ ಪೋಷಕರು. ಮೊನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿತ್ತು ಈ ಜೋಡಿ. ಯಶವಂತ ಜ್ಯೋತಿ ಬ್ರಹ್ಮಾವರದ ಹೆಗ್ಗುಂಜೆಯಲ್ಲಿ ಕಾರಿನಲ್ಲೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಮೆಸೇಜ್ ಲೊಕೇಶನ್ ಅನ್ನ ಕಳುಹಿಸಿ ಆತ್ಮಹತ್ಯೆಗೆ ಶರಣಾಗಿದ್ರು. ಆ ನಂತರ ಅಲ್ಲಿ ಸಾಕಷ್ಟು ಕಾನೂನಿನ ಪ್ರಾಸೆಸ್ಗಳು ಕೂಡ ನಡೆದಿದ್ದು ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ನಿನ್ನೆ ರಾತ್ರಿ ಅಂದ್ರೆ ಬೆಳಗಿನ ಜಾವ 1 ಗಂಟೆಯ ವೇಳೆಗೆ ಅವರ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಚಿತಾಭಸ್ಮವನ್ನು ತೆಗೆದುಕೊಂಡು ಆ ಕುಟುಂಬಸ್ಥರು ಅವರವರ ಊರುಗಳಿಗೆ ತೆರಳಿದ್ದಾರೆ. ನಿಮ್ಗೆ ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಉಡುಪಿಯಲ್ಲೇ ಅಂತ್ಯಕ್ರಿಯೆ ನೆರವೇರಿಸುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಆ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ಆ ಕಾರು ಸುಟ್ಟು ಕರಕಲಾಗಿರುವಂತದ್ದು, ಆ ಒಂದು ಸುಟ್ಟು ಕರಕಲಾದಂತಹ ಕಾರಿನಲ್ಲಿ ಇಬ್ಬರ ಶವ ಪತ್ತೆಯಾಗಿದ್ದು ಅದು ಅವರಿಬ್ಬರು ಅನ್ನೋದನ್ನ ತಿಳಿಯೋದಕ್ಕೆ ಕೂಡ ಒಂದಷ್ಟು ಟೈಮ್ ಬೇಕಾಗಿತ್ತು. ಯಾಕಂದ್ರೆ ಇಬ್ಬರಿಗೂ ಪರಿಚಯ ಇಲ್ಲ ಅನ್ನೋದನ್ನ ಕುಟುಂಬಸ್ಥರು ಪೊಲೀಸರ ವಿಚಾರಣೆ ವೇಳೆ ಹೇಳಿದ್ರು. ಅನಂತರ ಈ ಒಂದು ಜೋಡಿ ಮಂಗಳೂರಿಗೆ ಬಂದು ಅಲ್ಲಿಂದ ಉಡುಪಿಗೆ ಬಂದು ಅಲ್ಲಿ ಈ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿತ್ತು. ಹುಡುಗ ತುಂಬಾ ಇನ್ನೋಸೆಂಟ್ ಸರ್, ಚಿಕ್ಕ ಹುಡುಗದಿಂದ ಅವನು ಸ್ಕೂಲಲ್ಲಿ ಹೋದಾಗ ಇದುವರೆಗೆ ಯಾವುದು ಕಂಪ್ಲೇಂಟ್ ಇರಲಿಲ್ಲ. ಸ್ಕೂಲು ಕಾಲೇಜಲ್ಲಿ ಎಲ್ಲರ ಹತ್ರ ರೆಸ್ಪೆಕ್ಟಾಗಿ ಮಾತಾಡೋದು, ತುಂಬ ಇನ್ನೋಸೆಂಟ್ ಆಗಿದ್ದ, ಜಾಸ್ತಿ ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ಈಗ ಈ ಥರ ಡಿಸಿಷನ್ನು ಯಾರಿಗೂ ಹೇಳ್ದಂಗೆ 18ನೇ ತಾರೀಕು ಮಧ್ಯಾಹ್ನ ಹೋಗಿದ್ದೇನೆ ಸರ್. ಲ್ಯಾಪ್ಟಾಪ್ ತೊಗೊಂಡು ಇದು ಟ್ಯಾಲಿ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳ್ದೆ. ಬೈಕ್ ತೊಗೊಂಡು ಹೋಗಿದ್ದಾನೆ. ಆಮೇಲೆ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಇದೆ, ಇದುವರೆಗೆ ಸ್ವಿಚ್ ಆನ್ ಮಾಡಲೇ ಇಲ್ಲ ಅವನು ಮೊಬೈಲು. ಮೆಸೇಜ್ ಬೇರೆ ಯಾವುದು ಮೊಬೈಲಿಂದ ಅವನು ಒಂದು ಲಾಸ್ಟ್ ಮೆಸೇಜ್ ಕೊಟ್ಟಿದ್ದಾನೆ, ಸಾರಿ ತಂದೆ ತಾಯಿಗೆ ನಾನು ತುಂಬ ಬೇಜಾರು ಮಾಡಿದ್ದೀನಿ, ನಿಮ್ಗೆ ಬಿಟ್ಟು ನಾನು ಇರೋಕ್ಕಾಗ್ತಾಯಿಲ್ಲ, ನಾನು ಒಬ್ಬನೇ ಇರೋಕ್ಕಾಗ್ತಾಯಿಲ್ಲ, ಹಾಗಾಗಿ ನಾನು ಬ್ಯಾಡ್ ಡಿಸಿಷನ್ ತೊಗೊಳ್ತಾ ಇದ್ದೀನಿ ಅಂಥೇಳಿ ಇಷ್ಟೇ ಒಂದು ಮೆಸೇಜು ಲಾಸ್ಟ್ ಫಿನಿಷಿಂಗ್ 3 ಗಂಟೆ 7 ನಿಮಿಷಕ್ಕೆ. ಹುಡುಗಿ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್, ಅದು ಯಾವುದು ಏನು ನಮ್ಗೆ ಯಾವುದು ವಿಷಯನೂ ಗೊತ್ತಿಲ್ಲ, ಸ್ಟೋರಿನೂ ಗೊತ್ತಿಲ್ಲ. ಅದು ಇಲ್ಲ, ಅದೆಲ್ಲ ಯಾವುದು ವಿಷಯನೂ ಏನು ಹೇಳ್ಕೊಂಡಿಲ್ಲ. ತಂದೆ ತಾಯಿ ತುಂಬ ಕಷ್ಟಪಟ್ಟು ಮಕ್ಕಳಿಗೆ ಸಾಕ್ತಾರೆ, ಬಟ್ ಮಕ್ಕಳು ಈ ಥರ ಡಿಸಿಷನ್ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಮಕ್ಕಳು ಈ ಥರ ಮಾಡಬಾರ್ದು, ಇದು ತುಂಬಾ ಅನ್ಯಾಯ. ಯಾಕಂದ್ರೆ ಅವರು ಲೈಫ್ ಹಾಳು ಮಾಡ್ಕೊಂಡ್ರು. ನಾವು ಬೇಜಾರು ನೋಡಿದ್ವಿ, ಹುಡುಗ ಹುಡುಗಿಯಲ್ಲಿ ಏನಾಗ್ತಾರೆ ಎಲ್ಲ ನಾವು ಕಣ್ಣಲ್ಲಿ ನೋಡಿದ್ವಿ. ಅಂಥ ಹುಡುಗಿ ಎಲ್ಲ ಅಂತ ನಮಗೆ ಗೊತ್ತಾಗಿರಲಿಲ್ಲ. ಸ್ವಲ್ಪ ಸ್ಕ್ಲೂ ಸಿಕ್ಕಿದ್ರೆ ನಾವು ಹಣ ಈ ಥರ ಆಗ್ತಾ ಇದೆ, ಅದಕ್ಕೇನೋ ಪರಿಹಾರ ನೋಡ್ಕೊಂಡ್ಬಿಡೋಣ ಅಂತ ನಮ್ಮ ಅಣ್ಣಿಗೆ ಹೇಳ್ತಾ ಇದ್ದೆ. ಆ ಹುಡುಗಿ ಆ ಹುಡುಗನಿಗೆ ಈ ಹುಡುಗಿ ಲಿಂಕ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಮಿಸ್ಸಿಂಗ್ ಆಯ್ತು ಅಂತ ಕಂಪ್ಲೇಂಟ್ ಕೊಟ್ಬಿಟ್ವಿ ನಾವು ಯಾವತ್ತು.